हाय फ्रेंड्स, नमस्ते, वेलकम बैक टू माय चैनल। बनी मत बजी मोदे अंत नान तोर्ता नो स्लाइडर ईर स्लाइडर स्लाइड मोड़ी ईर तुम तुगे अंतर ईर लाइट तक ईर कटमी इटको इत चे बे ಬಹಳ ದಪ್ಪ ಕಟ್ ಮಾಡ್ಕೋಬಾರ್ದು, ಮೀಡಿಯಂ ಸೈಜ್ ಪೀಸ್ ಮಾಡ್ಕೋ, ಸ್ಲೈಡ್ ಮಾಡ್ಕೋಬೇಕು ನೋಡಿ। ಈ ಥರ ಈ ಥರ ಬಜ್ಜಿಗೆ ತುಂಬ ಚೆನ್ನಾಗಿ ಬರ್ತೈತೆ ನೋಡಿ। ನಾನು ಇಲ್ಲಿ ಮಾಡಿದ್ದೀನಿ, ಇದು ನೈಫ್ಲೇ ಮಾಡಿದ್ದು ಇದೆಲ್ಲ, ಇದು ನೋಡಿ ಭಾಳ ತಿಳು ಬರುತ್ತೆ। ಇದು ಚಿಪ್ಸ್ ಮಾಡೋಕ್ಕೆ ಇದನ್ನು ಇದರಲ್ಲೇ ಇದು ಮಾಡ್ಕೋಬೋದು, ಹಿಟ್ಟು ಇದಕ್ಕೆ ಅಂಟ್ಕೊಳ್ಳಲ್ಲ ಅಂತೇಳಿ ನಾನು ಕೈಲೇ ಚಾಕುದಲ್ಲೇ ಸ್ಲೈಡ್ ಮಾಡಿದ್ದೀನಿ। ನಿಮಗೆ ಹೆಂಗಾಗುತ್ತೆ ಹಂಗೆ ಅನುಕೂಲ ಮಾಡ್ಕೊಳ್ಳಿ। ಮತ್ತು ಇನ್ನೊಂದು, ಇದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹಿಟ್ಟು ಯಾವ ರೀತಿ ರೆಡಿ ಅಂತ ನೋಡಿ। ಒಂದು ಕಪ್ಪ ಹಸಿಬೇಳೆ ಹಿಟ್ಟು, ಒಂದು ಕಪ್ಪ ಅಕ್ಕಿ ಹಿಟ್ಟು, ಇದೆರಡೂ ಸಾಂಗಿ ಹಾಕೋಬೇಕು ಅಂದರೆ ಸಾಣಿಸ್ಕೋಬೇಕು। ನೋಡಿ ರೆಡಿ ಮಾಡ್ಕೊಂಡು ಬರ್ತೀನಿ ಇಲ್ಲ। ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಹಚ್ಕರ ಅರಿಶಿನ ಜೀರಿಗೆ ಇದ್ರೆ ಅಷ್ಟು ಮಾಡ್ಕೊಳ್ಬೇಕು। ಸ್ವಲ್ಪ ಎಲ್ಲ ಬೇಸ್ತು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳಿ। ಸ್ವಲ್ಪ ಸ್ವಲ್ಪ ಸೋಡಾ, ಅಡುಗೆ ಸೋಡಾ ಆಪ್ಷನಲ್, ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ। ನೋಡಿ ಫ್ರೆಂಡ್ಸ್, ಹಿಟ್ಟು ರೆಡಿಯಾಗಿದೆ, ಇವಾಗ ಎಣ್ಣೆ ಹಾಕ್ತೀನಿ। ರೈಸ್ ಬ್ರೌನ್ ಆಯಿಲ್ ಮೋದಕ್ಕೆ ತುಂಬ ಚೆನ್ನಾಗಿ ಬರೆಯುತ್ತೆ ನೋಡಿ। ನಾನು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್, ಬೇಕಂದರೆ ಹಾಕ್ಬೋದು, ಸ್ಮೆಲ್ ಚೆನ್ನಾಗಿ ಬರುತ್ತೆ। ನೋಡಿ ಹಿಟ್ಟು ಈ ಥರ ಇರಬೇಕು ನೋಡಿ, ತೀರ ತಿಳುವಲ್ಲ ತೀರ ಗಟ್ಟಿ ನೋಡಿ।
ಈ ಥರ ಇರಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಒರಿನ. ನೋಡಿ ನಾವು ಹಾಕಿದ ತಕ್ಷಣ ಮೇಲೆ ಬರಬೇಕದು, ಅಂದರೆ ಏನು ಕಾದಿದೆ ಅಂತ ಗೊತ್ತಾಗೋದು. ನೋಡಿ ಚೆನ್ನಾಗಿ ಕಾದಿದೆ. ಇವಾಗ ನೀರಲ್ಲಿ ನಾನು ಸ್ಲೈಡ್ ಮಾಡಿ ಇಟ್ಕೊಂಡಿದ್ದೆ ಆಲೂಗಡ್ಡೆನ. ನೋಡಿ ನೋಡಿ ಈ ಥರ ಕೋಟಿಂಗ್ ಹಾಕ್ಬೇಕು. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ಹತ್ತರಿಂದ 15 ನಿಮಿಷ ಒಳಗೆ ಬಂದರೆ ಪಟ್ಟನೆ ರೆಡಿ ಆಗಿಬಿಡುತ್ತೆ. ಮಾಡ್ಕೋಬೇಕು ನೋಡಿ ಈ ಥರ. ನೋಡಿ ಫ್ರೆಂಡ್ಸ್ ರೆಡಿ ಆಗಿತ್ತು. ನೋಡಿ ಈ ಥರ ಕೆಂಪು ಆಗೋ ಥರ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ. ನೋಡ್ಬೋದು ಇಲ್ಲೇ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ. ಹೊಸಬ್ರೇನಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.